ವಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಲ್ಕನೇ ಪಿಕ್ ಆಗಿದೆ ನಮ್ಮ ಆರ್ಸಿಬಿಗೆ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಅಂದ್ರೆ ಏನ್ ಗುರು, ನಮ್ಮ ಆರ್ಸಿಬಿ ಫಸ್ಟ್ ಎರಡ್ ಪಿಕ್ ಹಂಗ್ ಮಾಡ್ತು ಅಂದ್ರೆ ಸೆಕೆಂಡ್ ಎರಡ್ ಪಿಕ್ ಮಸ್ತಾಗೇನ ಮಾಡಿದ್ರೆ. ಇವಾಗ ಓವರ್ಸೀಸ್ ಸ್ಲಾಟ್ ಗಳೆಲ್ಲ ಫಿಲ್ ಮಾಡಿದ್ರೆ, 8 ಓವರ್ಸ್ಲಾಟ್ ಓವರ್ಸೀಸ್ ಸ್ಲಾಟ್ ಗಳು ಫಿಲ್ ಆಗಿದೆ ನಮ್ಮ ಆರ್ಸಿಬಿಗೆ. ನಾಲ್ಕನೇ ಪಿಕ್ ಈ ಆಪ್ಷನ್ ಅಲ್ಲಿ ಲೋಕಿ ಫರ್ಗ್ಯೂಸನ್ ಅನ್ಸೋಲ್ಡ್ ಆಗಿದಂತ ಪ್ಲೇಯರ್ ನ ಪಿಕ್ ಮಾಡಿದರೆ ಒಂದು ಖುಷಿ ವಿಚಾರ. ಇವ್ರದಕ್ಕಿನ ಮುಂಚೆ ನಮ್ಮ ಆರ್ಸಿಬಿ ದಳಕ್ಕಿನ ಮುಂಚೆ ಮನೀಶ್ ಪಾಂಡೆ ಬಗ್ಗೆ ಮಾತಾಡಲೇಬೇಕು ಗುರು. ಮನೀಶ್ ಪಾಂಡೆನ ಆಕ್ಷನ್ಗೆ ಮತ್ತೊಮ್ಮೆ ಹಾಕಿದಾಗ ಸೇಲ್ ಆಗಿದ್ದಾರೆ ಅವರು KKR ಗೆ, ಅವರ ಎಕ್ಸ್ ಟೀಮ್ಗೆ ಮತ್ತೆ ಮರಳಿದರೆ. KKR ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್, ಸಿಕ್ಕಾಪಟ್ಟೆ ವರ್ಷಗಳು ಆಡಿದರೆ KKR ಗೆ, ಮತ್ತೆ ಆ ಟೀಮ್ಗೆ ಮರಳಿದರೆ. 50 ಲಕ್ಷ ಬೇಸ್ ಪ್ರೈಸ್ಗೆ ಪಿಕ್ ಮಾಡಿದರೆ, ಯಾರು ಸಹ ಕಾಂಪಿಟೇಷನು ಕೂಡ ಕೊಡಲಿಲ್ಲ. ಮತ್ತೆ ಆಕ್ಷನ್ಗೆ ಹಾಕಿದಾಗ KKR ಒಂದು ವೇಳೆ KKR ತೊಗೊಂಡಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಸಿಕ್ಕಾಪಟ್ಟೆ ಟಫ್ ಆಗೋಗ್ಬಿಡೋದು ಅವರ ಸಿನಾರಿಯೋ. ಮನೀಶ್ ಪಾಂಡೆ ಅವ್ರದ್ದು ಆಲ್ಮೋಸ್ಟ್ ಅವ್ರು ಗಾನ್ ಕೇಸೆ ಆಗೋಗ್ಬಿಟ್ರು. KKR ಒಂದು ಸ್ವಲ್ಪ ಹಿಡಿದಿದ್ದಾರೆ ಅಂತ ಹೇಳ್ಬೇಕು ಮನೀಶ್ ಪಾಂಡೆನ. ಇದೊಂಥರ ಅವ್ರಿಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಸೀಸನ್ ಆಗುತ್ತೆ ಮನೀಶ್ ಪಾಂಡೆ ಅವರಿಗೆ. ಈ ಸೀಸನ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಸೀಸನ್ ಪಕ್ಕ ಅನ್ಸೋಲ್ಡೇ ಆಗೋಗ್ಬಿಡ್ತಾರೆ. ಸೊ ಕಾಸ್ ನೋಡೋಣ ಈ ಸೀಸನ್ ಆಪರ್ಚುನಿಟಿ ಸಿಕ್ತು ಅಂದರೆ ಯಾವ ಥರ ಪ್ರದರ್ಶನ ಕೊಡ್ತಾರೆ ಅಂತ. ಏನು ಗುರು, ಬರೀ ಮನೀಶ್ ಪಾಂಡೆ ಬಗ್ಗೆ ಹೇಳ್ತೀಯ, ಲೋಕಿ ಫರ್ಗ್ಯೂಸನ್ ಬಗ್ಗೆ ಹೇಳುಗುರು ಅಂತ. ಲೋಕಿ ಫರ್ಗ್ಯೂಸನ್ ಅವರು ಮೈನ್ ಲಿಸ್ಟಲ್ಲಿ ಅನೌನ್ಸ್ ಆದಾಗ, ಅಂದರೆ ಆಕ್ಷನ್ಗೆ ಹಾಕಿದಾಗ ಅನ್ಸೋಲ್ಡ್ ಆಗಿದೆ, ನನಗೆ ಆಶ್ಚರ್ಯಕರವಾಗಿತ್ತು. ಯಾರು ತೊಗೊಬೋದಾಗಿತ್ತಲ್ವಾ ಗುರು, ಏನೋ ಒಂದು ಆಫ್ ಸೀಸನ್ ಆಗೋಗ್ಬಿಡಿದೆ ಲಾಸ್ಟ್ ಸೀಸನ್ನು. KKR ಗೆ ಏನು ಅಷ್ಟೊಂದು ಹಾವಳಿ ಕೊಡೋಕ್ಕಾಗಿಲ್ಲ ಇವರು. ಪಾಪ GT ಚೆನ್ನಾಗೇ ಆಡಿದಲ್ವಾ ಇವರು ಅನ್ನೋ ಥರ, GT ಚೆನ್ನಾಗಿ ಆಡಿದ್ರು ಕೂಡ ಅವ್ರು ಬಿಟ್ಟಿದ್ರು. KKR ಅಲ್ಲಿ ಅಷ್ಟೊಂದು ಹಾವಳಿ ಕೊಡೋಕ್ಕಾಗಿಲ್ಲ. KKR ಇನ್ಫ್ಯಾಕ್ಟ್ ಅವ್ರು ಹಾವಳಿ ಕೊಡೋಕ್ಕಾಗಿರಲಿಲ್ಲ. ಬಟ್ ಒಂದು ಆಫ್ ಸೀಸನ್ ಆಗಿ ಆಗ್ತಾ ಒಂದೊಂದು ಪ್ಲೇಯರ್ಗಳಿಗೆ ಒಂದು ಆಫ್ ಸೀಸನ್ ಆಗಿದೆ ಅಂತ ಯಾರು ಕೂಡ ಟಾರ್ಗೆಟೇ ಮಾಡೋಕೆ ಹೋಗಿಲ್ವ. ನಮ್ಮ RCBಗೆ ಒಂಥರ ಇದು ಲಕ್ ಅಂತ ಹೇಳಬೇಕು. ಏನಾದ್ರು ಇನ್ ಕೇಸ್ ಏನಾದ್ರು ಇದು ನಮ್ಗೆ RCBಗೆ ಅಡ್ವಾಂಟೇಜ್ ಆಗುತ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಅಂದರೆ, ರೀಸೆಂಟ್ ಫಾರ್ಮ್ ಏನಿದೆ, ಸೊ ರೀಸೆಂಟ್ ಫಾರ್ಮ್ ಎಲ್ಲ ಹೋಗಿ ಲೈನ್ ಅಂಡ್ ಲೆಂತ್ ಮೇಲೆ ಕಂಟ್ರೋಲ್ ತೊಗೊಂಬಂದು, ಲೋಕಿ ಫರ್ಗ್ಯೂಸನ್ ಮುಂಚೆ ಯಾವ ಥರ ಇದ್ರು, GTಲಿ ಯಾವ ಥರ ಬೌಲಿಂಗ್ನ ಮಾಡ್ತಾಯಿದ್ರು, ಆ ಥರ ಬೌಲಿಂಗ್ನಾದ್ರು ಮಾಡ್ತು ಅಂತಂದರೆ, ನಮ್ಮ RCBಗೆ ಅವನ ಅಜ್ಜಿ ಇರೋ ಅವ್ರಿಗಿರೋಂಥ ಎಕ್ಸ್ಪೀರಿಯನ್ಸ್ಗೆ, ಅವ್ರು ಆಡಿರೋಂಥ ಮ್ಯಾಚ್ಗೆ 130+ ಮ್ಯಾಚ್ ಆಡ್ಬಿಟ್ಟು 150+ ವಿಕೆಟ್ನ ತೊಗೊಂಡಿದ್ರೆ, T20 ಇಂಟರ್ನ್ಯಾಷನಲ್ಸ್ ಅಲ್ಲ, T20ಸಲ್ಲಿ 150+ ವಿಕೆಟ್ಸ್ನ ತೊಗೊಂಡಿರುವಂಥ ಎಕ್ಸ್ಪೀರಿಯನ್ಸ್ ಏನಿದೆ, ಒಂಥರ ಗನ್ ಬೌಲರ್ ಅವರು. ಅವನ ಅಜ್ಜಿ ಆಗ್ತು ಅಂದ್ರೆ ತೊಗೊಂಬಂದು ಪೇಸ್ನ ಕಿತ್ಕೊಂಡು ಹೋಗ್ಬೇಕು ಬೋಲ್ಡ್ ಸ್ಟಂಪ್ಸು ಎಲ್ಲ. ಅದೇನು ಬೋಲ್ಡ್ ಸ್ಟಂಪ್ಸ್ ಕಿತ್ಕೊಂಡು ಹೋಗುತ್ತೋ ಅಥವಾ ಬಾಲೇ ಹಾರ್ಕೊಂಡು ಹೋಗುತ್ತೋ ಯಾಕೋ ಪೇಸ್ಗಳಿಗೆ ಅಂತ ಈ ಸೀಸನ್ನು ನಿರ್ಧಾರ ಮಾಡುತ್ತೆ ಲೋಕಿ ಫರ್ಗ್ಯೂಸನ್ ಅವ್ರಿಗೆ. ನನ್ನ ಪ್ರಕಾರ ಇದು ಬೆಸ್ಟ್ ಪಿಕ್ ಅಂತಲೇ ಹೇಳ್ತೀನಿ, ಯಾಕಂದರೆ 2 CR ಗೆ ನನ್ನ ಪ್ರಕಾರ ಇದು 5 ಕೋಟಿ ಕೊಟ್ಬಿಟ್ಟು RCB ತೊಗೊಂಡಿತ್ತು ಅಂದರೆ ಇದು ಬೆಸ್ಟ್ ಪಿಕ್ ಅಂತಲೇ ಹೇಳ್ತೀನಿ. 5-6 ಕೋಟಿ ಆಗಿದ್ರು ಕೂಡ ಬೆಸ್ಟ್ ಪಿಕ್ ಅಂತಲೇ ಹೇಳ್ತಾ ಇದ್ದೆ. ಅದೇ ಹೇಳಿದ್ನಲ್ಲ, ಬೇರೆ ಫಸ್ಟ್ ಇಯರ್ ಪ್ಲೇಯರ್ ಏನು ತೊಗೊಂಡ್ರು ಅದು ನನಗೆ ಕನ್ವಿನ್ಸಿಂಗ್ ಅನ್ನಿಸ್ಲಿಲ್ಲ, ಆ ಒಂದು ವ್ಯಾಲ್ಯೂ ಏನು ಕೊಟ್ಟಿದ್ರು ಅದು ಕನ್ವಿನ್ಸಿಂಗ್ ಅನ್ನಿಸ್ಲಿಲ್ಲ ಅಂತ ಹೇಳಿದ್ನಲ್ಲ. ಬಟ್ ಸೆಕೆಂಡ್ ಎರಡು ಪಿಕ್ ನಮ್ಮ RCB ಏನು ತೊಗೊಂಡಿದ್ರೆ ಟಾಮ್ ಕರನ್ ಆಗಿರ್ಬೋದು, ಜೊತೆಗೆ ಲೋಕಿ ಫರ್ಗ್ಯೂಸನ್, ಇವೆರಡು ಪಿಕ್ಕು ನನಗೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು. ಸೊ RCB 2 ಪಿಕ್ ಏನು ಮಾಡಿದೆ ಅದು ಮಸ್ತಾಗಿ ಮಾಡಿದೆ. ಇನ್ನೂ 2 ಪಿಕ್ ಬರಬೇಕಾಗಿದೆ, ತೊಗೊಂತಾರೋ ತೊಗೊಳೋದಿಲ್ಲೋ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು, ಯಾರನ್ನ ತೊಗೊಂತಾರೆ ಆಬ್ವಿಯಸ್ಲಿ ನೋಡೋಣ ಯಾರನ್ನ ತೊಗೊಂತಾರೆ ಅಂತ. ನಿಮಗೆ ಏನಿಸ್ತು RCB ಲೋಕಿ ಫರ್ಗ್ಯೂಸನ್ ಅವರ ತೊಗೊಂಡಿದ್ದು? ನನಗಂತೂ ಸಿಕ್ಕಾಪಡೆ ಇದು ಇಂಪ್ರೆಸಿವ್ ಅಂತ ಅನ್ನಿಸ್ತು. ಟಾಮ್ ಕರನ್ ತಗೊಂಡಿದ್ದಾಗಿರ್ಬೋದು, ಜೊತೆಗೆ ಲೋಕಿ ಫರ್ಗ್ಯೂಸನ್ ತೊಗೊಂಡಿದ್ದಾಗಿರ್ಬೋದು, ಯಾಕಂದರೆ ಡೆತ್ ಬೌಲರು ನಮಗೆ ಬೇಕಾಗಿತ್ತು. ಡೆತ್ ಬೌಲರ್ ಯಾರು ಅನ್ನೋದು ಒಂದು ಕ್ವಶನ್ ಇತ್ತು. ಅಲ್ಜಾರಿ ಜೋಸಫ್ ಒಂದು ಕ್ವಶನ್ ಮಾರ್ಕಲ್ಲಂತೂ ಖಂಡಿತ ಇದ್ದೇ ಇರುತ್ತೆ. 11.5 ಕ್ರೋರ್ಸು 11.5 ಕೋಟಿ ಕೊಟ್ಟಿರೋದು ಇವರೇನು ಮೈನ್ ಪ್ಲೇಯರ್ ಆಗಿ ಆಡ್ತಾರೋ ಅಥವಾ ಈ ನಮ್ಗೊಂದು ಸ್ವಲ್ಪ ಡೌಟ್ಫುಲ್ ಆಗಿ ಏನೋ ಒಂದು ಲಕ್ಕಲ್ ಬೌಲಿಂಗ್ ಮಾಡೋ ಥರ ಇತ್ತು ನಮಗದು ಅಲ್ಜಾರಿ ಜೋಸಫ್ ಅವ್ರದ್ದು. ಬಟ್ ಇವಾಗ ಒಬ್ಬರು ಮೈನ್ ಬೌಲರ್ ನಮಗೆ 11ಅಲ್ಲಿ ಒಂಥರ ಬೈ ಡಿಫಾಲ್ಟ್ ಇರೋವಂಥ ಬೌಲರ್ ಥರ ಕಾಣಿಸೋವಂಥವ್ರು ನಮಗೆ ಅಲ್ಜಾರಿ ಜೋಸಫ್ ಅವರು ಸಿಕ್ಕಿದ್ದಾರೆ. ಸೊ ಆದ್ದರಿಂದ ನಾವು ಇವಾಗ ಖುಷಿಯಲ್ಲಿ ಇರಬೇಕು ಅಷ್ಟೇನೆ. ಅವ್ರನ್ನ ತೊಗೊಬೇಕಿತ್ತು, ಇವ್ರನ್ನ ತೊಗೊಬೇಕಿತ್ತು, ಆಬ್ವಿಯಸ್ಲಿ ಇತ್ತು, ಥಾಟ್ಸ್ ಎಲ್ಲ ಇತ್ತು, ಮಿಚೆಲ್ ಸ್ಟಾರ್ಕ್ ಹೋಗ್ಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂತೆಲ್ಲ. ಬಟ್ ಇವಾಗ ಅವೆಲ್ಲ ಬಿಟ್ಬಿಡೋಣ. ಇವಾಗ ತೊಗೊಂಡಿರೋದ್ರಲ್ಲಿ ನನಗೇನೋ ಕನ್ವಿನ್ಸಿಂಗ್ ಅನ್ನಿಸ್ದೆ, ಅದೇ ಪ್ರೈಸು ಅವ್ರದ್ದು ಕನ್ವಿನ್ಸಿಂಗ್ ಅನ್ನಿಸಿಲ್ಲ ಫಸ್ಟ್ ಎರಡು ಪಿಕ್ದು. ಅದನ್ನು ಬಿಡ್ತು ಅಂದರೆ ತೊಗೊಂಡಿರೋದ್ರಲ್ಲಿ ಏನು ರಿಗ್ರೆಟ್ ಏನಿಲ್ಲ, ಒಟ್ಟಲ್ಲಿ ಚೆನ್ನಾಗಿರೋ ಪಿಕ್ನ RCB ಮಾಡ್ಕೊಂಡಿದ್ರೆ ಅದೇ ಪ್ರೈಸ್ ಸ್ವಲ್ಪ ಫಸ್ಟ್ ಎರಡು ಪಿಕ್ದು ಜಾಸ್ತಿ ಆಯಿತು. ಇವರಿಬ್ರು ಸಿಕ್ಕಾಪಟ್ಟೆ ಚೀಪ್ ಪ್ರೈಸಲ್ಲಿ ಸಿಕ್ಬಿಟ್ರು ಅಂತ ಹೇಳ್ಬೇಕು. ಸೆಕೆಂಡ್ 2 ಪಿಕ್ಕು ಇನ್ನೂ 2 ಪಿಕ್ ಇದೆ, ಅದು ಕೂಡ ಚೀಪ್ ರೇಟಲ್ಲೇ ಸಿಗುತ್ತೆ ನಮ್ಮ RCBಗೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಲೋಕಿ ಫರ್ಗ್ಯೂಸನ್ ಜೊತೆಗೆ ತೊಗೊಂಡ್ರು ಅಂತ ಇನ್ನೂ 3 ಜನ ನಮ್ಮ RCBಗೆ ಅಂತ. ನಿಮಗೆ ಅನ್ನಿಸ್ತು ಈ ಪಿಕ್ ಅಂತೂ ನಿಮಗಂತೂ ಕನ್ವಿನ್ಸಿಂಗ್ ಆಗೇ ಆಗಿರುತ್ತೆ. ನನ್ನ ಪ್ರಕಾರ ಅಷ್ಟು ಎಷ್ಟು ಅಂತೆಲ್ಲ ಹೇಳೋಂಗೇನಿಲ್ಲ, ಪಕ್ಕ 100% ಎಲ್ಲರೂ ಮಸ್ತು ಪಿಕ್ಕು, ಚಿಂದಿ ಪಿಕ್ಕು, ಬೆಂಕಿ ಪಿಕ್ ಅಂತಲೇ ಹೇಳ್ತೀರ ಗೊತ್ತು ನನಗೆ. ಕಾಮೆಂಟಲ್ಲಿ ಉದುರಿಸಿ ಎಲ್ಲ, ಮನೀಶ್ ಪಾಂಡೆ ಏನಕ್ಕೆ ಟಾರ್ಗೆಟ್ ಮಾಡಿಲ್ಲ RCB ಅಂತ ಅದನ್ನು ಕೂಡ ಕೇಳ್ತೀರಾ, ನನಗೆ ಗೊತ್ತು. ಬಿಡಿ, ಯಾರೋ ಒಬ್ರು ತಗೊಂಡ್ರಲ್ಲ ಪುಣಿಯಾಗಿ ಮನೀಶ್ ಪಾಂಡೆ, ಅನ್ಸೋಲ್ಡ್ ಗಿನ್ಸೋಲ್ಡ್ ಆಗೋಗ್ಬಿಟ್ಟಿತ್ತು ಅಂತಂದರೆ ನಸೀಬ್ ಗಿಸೀಬ್ ಎಲ್ಲ ಚೇಂಜ್ ಆಗೋಗ್ಬಿಟ್ರದು, ಅವ್ರು ಎಲ್ಲೋ ಹೊರಟೋಗ್ಬಿಟ್ರದು, ಉದ್ರೋಗ್ಬಿಟ್ರು ಹಾಕೊಂಡು. ಯಾಕಂದರೆ ಸ್ಟಾರ್ಟಿಂಗ್ ಇಲ್ಲ, ಎಲ್ಲ IPL ನಡ್ಕೊಂಬಂದಿರೋಂಥ ಪ್ಲೇಯರ್ ಒಂದು ಸೀಸನ್ ಉದ್ರೋಗ್ಬಿಟ್ರು ಅಂದರೆ ಎದುರೊಳಗೆ ಸಿಕ್ಕಾಪಟ್ಟೆ ಕಷ್ಟ. ಅಟ್ಲೀಸ್ಟ್ ಯಾವುದೋ ಒಬ್ಬ ಫ್ರಾಂಚೈಸ್ ತಗೊಂಡ್ರಲ್ಲ, RCB ತೊಗೊಬೇಕಾಗಿತ್ತು ಅಂತೇನಿಲ್ಲ. RCB ತೊಗೊಬೋದಾಗಿತ್ತು, ಬಟ್ ಅದೇನಕ್ಕೆ ಗೊತ್ತಿಲ್ಲ ನನಗೆ. 50 ಲಕ್ಷಕ್ಕೆ ತೊಗೊಂಡು ತಾಕೊಂಡಿರ್ಬೋದಾಗಿತ್ತು.
ಬಟ್ ಪರವಾಗಿಲ್ಲ, ಆರ್ ಸಿ ಬಿ ಬೇರೆ ಬೌಲರ್ಸ್ಗಳಿಗೇನು ಟಾರ್ಗೆಟ್ ಮಾಡ್ತಿರೋ ಥರ ಕಾಣಿಸ್ತಿದೆ. ಕಾಲ ನೋಡೋಣ ಇನ್ನೂ ಏನೇನು ಮಾಡ್ತಾರೆ ಅಂತ. ನಿಮಗೆ ಅನ್ನಿಸ್ತು ಲೋಕಿ ಫರ್ಗ್ಯೂಸನ್ ಅವರು ತೊಗೊಂಡಿದ್ದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಯ್.